ಯಾತ್ರೆಗಳನ್ನ ಕೊಡಲ್ಲ. ಅವ್ರಿಗೆ ಗಂಟೆ ಕಟ್ಬಿಡೈತಂತೆ. ಏ ಇರಮ್ಮ, ಒಂದ್ ನಿಮಿಷ ಇರಪ್ಪ ಅಮ್ಮ ಇಲ್ಲಿ. ಪರವಾಗಿಲ್ಲ, ನನ್ ಗಂಟೆ ಮಾತ್ರ ಕುಡಿಸ್ತೀನಿ, ಇಂಜೆಕ್ಷನ್ ಚುಚ್ಚಿಸ್ತೀನಿ. ಏನ್ ನಿಮ್ ಹೆಸರು? ರಾಧಾ. ಕೃಷ್ಣ ಹೆಂಗವ್ರೆ? ಚೆನ್ನಾಗವ್ರ? ಅಲ್ಲ ರಾಧಾ ಕೃಷ್ಣ ಚೆನ್ನಾಗವ್ರ? ಪರವಾಗಿಲ್ಲ, ಎರಡೇ ಪ್ರಶ್ನೆ. ಎಂಪಿ ಎಲೆಕ್ಷನ್ ಬಂದಾಗ ವೋಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಪ್ರಧಾನಮಂತ್ರಿ ಯಾರು ಬೇಕು? ಇಲ್ಲಿ ಕಾಂಗ್ರೆಸ್ಸಿನ ಸುನಿಲ್ ಬೋಸ್ ಚಾಮರಾಜನಗರದಿಂದ ಏನು ಗೊತ್ತಿಲ್ಲ. ಮತ್ತೆ ಫ್ರೀ ಬಸ್ ಅಲ್ಲಿ ಓಡಾಡ್ತೀರಾ, ಕೊಟ್ಟರೆ ಎಲ್ಲ ಗೊತ್ತಾಯ್ತು. ಎರಡ್ ಸಾವಿರ ರೂಪಾಯಿ ಬತ್ತಾಯ್ತಾ? ಎರಡ್ ಸಾವಿರ ರೂಪಾಯಿ ಬತ್ತಾಯ್ತಾ? ಈ ಭಾಗದಲ್ಲಿ ನಂಜನಗೂಡದಲ್ಲಿ ಅಲ್ಲ ಪ್ರಧಾನಮಂತ್ರಿ ಯಾರಬೇಕು? ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಆಗ್ಬೇಕು. ಪ್ರಧಾನಮಂತ್ರಿ ನಿಮ್ ಲೆಕ್ಕದಲ್ಲಿ ಪ್ರಧಾನಮಂತ್ರಿ ಯಾರಬೇಕು? ನರೇಂದ್ರ ಮೋದಿ. ನರೇಂದ್ರ ಮೋದಿ ಆಗ್ಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು. ಚಾಮರಾಜನಗರ ಕೆಂಪಿ ಯಾರಬೇಕು? ಚಾಮರಾಜನಗರಕ್ಕೆ ಸುನಿಲ್ ಬೋಸೆ ಅವರು ಆಗ್ಬೇಕು. ಯಾಕಂದ್ರೆ ಇದು ನಂಜನಗೂಡು ಕ್ಷೇತ್ರ, ಕಾಂಗ್ರೆಸ್ ಕ್ಷೇತ್ರ, ಮೀಸಲು ಕ್ಷೇತ್ರ. ಅದರಿಂದ ಮೀಸಲು ಕ್ಷೇತ್ರ ಕಾಂಗ್ರೆಸ್ ಇಲ್ಲಿ ಪ್ರಬಲವಾಗಿದೆ. ಇಲ್ಲಿ ಪ್ರಬಲವಾಗಿದೆ ಅಷ್ಟೇ. ಅಲ್ಲಿ ನಮ್ಮ ಧ್ರುವನಾಯನ್ ಸಾಹೇಬರು ಇದ್ರು, ಅವರು ಒಂದು ಹೊಟ್ಲಿ ಗೆದ್ದಂತ ಅವರು, ಅವರು ಇತಿಹಾಸ ಸೃಷ್ಟಿಸಿದವರು. ಅದರಿಂದಾಗಿ ಅವರು ನಂಜನಗೂಡು ಕ್ಷೇತ್ರದಲ್ಲಿ ಈಗ ನಮ್ಮ ದರ್ಶನ ಧ್ರುವನಾರಾಯಣ ಇರ್ಬೋದು, ಗಣೇಶ್ ಪ್ರಸಾದ್ ಆಗಿರ್ಬೋದು, ಮತ್ತೆ ಅನಿಲ್ ಚಿಕ್ಕಮಧವರ. ಪ್ರಧಾನಿ ಯಾರಾಗಬೇಕು ಇನ್ನೊಂದ್ಸಲ ಕೇಳ್ತೀನಿ, ನರೇಂದ್ರ ಮೋದಿ ಅವರೇ? ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಆಗ್ಬೇಕಾದ್ರೆ ಇಲ್ಲಿ ಎಂಪಿಗಳು ಗೆಲ್ಸ್ಕೋದ್ರೆ ತಾನೆ ಪ್ರಧಾನಿ ಆಗ. ಇಲ್ಲ ಆ ಕ್ಷೇತ್ರದ, ಈ ಕ್ಷೇತ್ರದಲ್ಲಿ ಆತರ ಬರ್ತಾ ಇಲ್ವಲ್ಲ ಇವಾಗ. ಯಾರು ಗೊತ್ತು? ಬಾಲರಾಜ್ ಕೆಲಸ ಮಾಡ್ತೀನಿ, ಮಾಡ್ತಾ ಇಲ್ವಲ್ಲ ಅವರು. ಇವ ಹೊಸ ಪರಿಚಯ ಅವರು ನಮ್ಗೆ ಅವಕಾಶ ಕೊಟ್ಟರೆ ತಾನೆ. ಸುನಿಲ್ ಕೂಡ ಹೊಸ ಪರಿಚಯ ಅವರು. ಸಚಿನ್ ಗೆ ಒಳ್ಳೆ ಬ್ಯಾಟ್ಸ್ಮನ್ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅವನು ಬ್ಯಾಟ್ ಕೊಟ್ಟು ಫೀಲ್ಡ್ ಬಿಟ್ಟ ಗೊತ್ತಾಯ್ತು. ಈ ಬಾಲರಾಜು ಬರ್ತಾರೆ ನಾಳೆ ಬಂದ್ಬಿಟ್ಟು ನನ್ನ ಒಂದು ಅವಕಾಶ ಕೊಟ್ಟು ನೋಡಿ, ನಾ ಪ್ರೂವ್ ಮಾಡ್ಲ ಮಾತಾಡಿ ಅಂದ್ರೆ ಏನ್ ಹೇಳ್ತೀರಾ? ಅವಕಾಶ ಕೊಡಕ್ ಆಗಲ್ವಲ್ಲ. ಕಾಂಗ್ರೆಸ್ ಬೆಲ್ಟ್ ಇದು, ಬೆಲ್ಟ್ ಕಾಂಗ್ರೆಸ್ ಬೆಲ್ಟ್ ಇರೋದ್ರಿಂದ ಪ್ಯಾಂಟ್ಗೆ. ಅದೇ ರೀತಿ ಬೆಲ್ಟ್ ಇದ್ರೆ ಬಿಚ್ಚೋಗುತ್ತೆ. ಅದೇ ರೀತಿ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಬಿಚ್ಚೋಗಿದೆ. ಕಾಂಗ್ರೆಸ್ ಅಪ್ಪಟವಾಗಿ ಇಲ್ಲಿ ಬಿಚ್ಚೋದ್ಮೇಲೆ. ನಿಮ್ ಲೆಕ್ಕದಲ್ಲಿ ಪ್ರಧಾನಿ ಯಾರಬೇಕು? ನಮ್ ಲೆಕ್ಕದಲ್ಲಿ ಅವರೇ. ಅವರೇ ಅಂದ್ರೆ ಮೋದಿ. ಮೋದಿ ಅಂದ್ಬಿಟ್ಟು ಕೈ ಅಷ್ಟ ತೋರಿಸಿದ್ಯಾ? ಅಷ್ಟ ನೋಡಿ, ಇಲ್ಲಿ ನಂಗ ಖಾತೆದಾರ ದುಡ್ಡು ಬರ್ತದ, ಮಳೆ ಉಯ್ಲಿ ಉಯ್ಲಿ ಅಂತೀನಿ. ಅವ್ರು ಉಯಿಸಲ್ವಲ್ಲ ಸ್ವಾಮಿ. ಬರದ ನಿಧಾನ ಮಳೆ ದುಡ್ಡು ಕೊಡ್ತಾರ ಖಾತೆದಾರ. ನೀರು ಕುಡ್ದಾಗ ಉಯ್ಬೋದು ನೋಡಿ. ಆಕಾಶದ ಉಯ್ಲಿ ಉಯ್ಲಿ ಉಯಿಸಿ ಮತ್ತೆ ನೋಡಿ, ನನ್ನ ಯಾಕೆ ಬಿದ್ದಿದ್ದು ನೋಡಿ. ಕುಡಿದಾಗ ನೀವು ಇದೇ ನನ್ನ ಜಮೀನು ನೋಡಿ ಸ್ವಾಮಿ. ಏನ್ ನಿಮ್ಮ ಹೆಸರು? ಹಸುಗಳ ಬನ್ನಿ, ಆಚಾರ ಹೆಸಾದ ತೋರಿಸ್ಕೊಟ್ಟೆ. ಹೆಸರು ಮಾಡ್ಕೊಂಡ್ರೆ ನೋಡಿ ನೋಡಿ, ಅಂತ ಹಸ ಈಗ ಬನ್ನಿ, ಈಗ ಬನ್ನಿ ಇತ್ತಾಗ ನೋಡಿ ಸ್ವಾಮಿ. ಹಸುವ ಮಳ ಮೇದಿದ್ದದಕ್ಕ ದೇವ್ರು ಮಳ ಉಯಿಸಿದ್ದದಕ್ಕ ಸ ನೋಡಿ, ಅಲ್ಲಿ ನಿಂತು ನನ್ನ ಹಸುವ ನೋಡಿ, ಅಲ್ಲಿ ಹಸುವ ಮಳಿಲ್ದ ನೋಡಿ. ಪ್ರಧಾನಿ ಯಾರಬೇಕು? ಮೋದಿ. ಯಾಕೆ ನೋಡಿ, ನನ್ನ ಹಸುಗೆ ಮೇವು ಕೊಡೋರು ಅವರು. ಈಗ ಹಸುಗೆ ಮೇವು ಕೊಡ್ತಾರ ಮೋದಿ ಅವರು? ಮೋದಿ ಅವರು ನೋಡಿ, ಅಲ್ಲಿ ಹೆಸ ನಿಂತು. ಇವ್ರು ಹೇಳೋದು ಬಹಳ ಹೃದಯಕ್ಕೆ ಹತ್ತಿರವಾಗ ಮಾತಾಡೋರು. ಇಲ್ಲಿ ತಮಾಷೆ ನಿಮ್ಗೆ ನಾನು ಹೇಳಕ್ಕಲ್ಲ, ಅರ್ಥ ಆಯ್ತು ನೋಡಿ. ಮಳೆ ಇಲ್ದೆ ಇದ್ರು ನನ್ನ ಹಸುಗೆ ನೋಡಿ, ಸಾಕ್ತೀನಿ ಗೊತ್ತಾ, ಹಿಡ್ಕ ಬರ್ತೀನಿ ನೋಡ್ಕೊಳ್ಳಿ. ಕೈಗೆ ಸಿಕ್ಕಲ್ಲ, ಹಿಡಿದ್ರು ಸಿಕ್ಕಲ್ಲ. ಅದು ನಿಮ್ಮ ಹಸುಗೆ ಮೇವು ಕೊಟ್ಟಿದ್ಯಾರು? ಯಾರು ಮೇವು ಕೊಟ್ಟಿದ್ಯಾರು ನಿಮ್ಮ ಹಸುಗೆ? ಮಲ್ದೇವ. ಯಾರು? ಮಲ್ದೇವ. ಮಳದೇವ. ಓಕೆ, ನಿಮ್ಗೆ ಯಾರು ಪ್ರಧಾನಿ ಆಗ್ಬೇಕು? ನಮ್ಗ ಈಗ ನಯ್ಯೋ ನಿಲ್ವಳ ಈಗ ಹೇಳಿ ಯಾರು? ಮೋದಿ. ಮೋದಿ ಇದು ಅಣ್ಣ ಹೇಳ್ತಾರಂತ ಮಾತು. ಅವರ ಮುಂದೆ ತೊಳಿ, ಇದು ಇವ್ರು ಹೇಳ ತೊಳಿ ತೊಳಿ ಇಲ್ಲೇ ತೊಳಿ. ಇದು ಇವ್ರು ಹೇಳುವಂಥ ಮಾತು. ನಮ್ಮ ನಮ್ಮ ಪ್ರಾಣಿಗಳಿಗೆ ಮೇವು ಕೊಟ್ಟಿದ್ದಾರೆ, ನಮ್ಮ ಬದುಕಿಗೊಂದು ಚೈತನ್ಯ ಕೊಟ್ಟಿದ್ದಾರೆ. ಇದು ಪ್ರಧಾನಮಂತ್ರಿ ಮೋದಿ ಆಗಬೇಕು ಅಂತ. ಬನ್ನಿ ಇನ್ನಷ್ಟು ನಾನು ಮಾತಾಡ್ಸೋಣ. ಈಗ ನಮ್ ಜೊತೆ ಇದಾರೆ ಉತ್ಸಾಹಿ ಯುವಕರು, ಬನ್ನಿ ಮಾತಾಡ್ಸೋಣ. ಏನ್ ನಿಮ್ಮ ಹೆಸರು? ಶಿವರಾಜ್. ಶಿವರಾಜ್. ಶ್ರೀಧರ ಅಂತ ಸರ್. ಶ್ರೀಧರ. ನೀವು? ಮಾದೇಶ್. ಏನ್ ಮಾಡ್ಕೊಂಡಿದ್ರ ಶಿವಣ್ಣ? ನಮ್ದು ಫಾರ್ಮರ್ಸ್ ಐತೆ. ಫಾರ್ಮರ್ಸ್ ಶಿವಣ್ಣ. ಸೊ ನೀವು? ನಾವು ಫಾರ್ಮರ್ಸ್. ನೀವು ಸರ್? ನಾವು ಲೋನ್ಸ್ ಮಾಡ್ತೀವಿ. ಲೋನಾ? ಈ ದುಡ್ಡು ಕೊಟ್ಬಿಟ್ಟು ರಾತ್ರಿ ಎಲ್ಲ ಬಂದು ಎಬ್ಬರ್ಸಿ ವಸೂಲು ಮಾಡ್ಕೋಬಹುದು? ಏನಿಲ್ಲ ಎತ್ತಾಕೋಬಹುದು. ಹೌದು ಸರ್, ಅವ್ರ ಮೇಲೆ ಡಿಪೆಂಡ್. ಏನ್ ನಿಮ್ಮ ಹೆಸರು? ಮೆಸ್ ಸುದೀಪ್ ಅಂತ ಸರ್. ಸುದೀಪ್. ಶಿವರಾಜ್ ಸುದೀಪ್ ಇಲ್ಲ, ಇಬ್ರು ವಿಲನ್ ಗಳು ಇಲ್ಲೇ. ಅವ್ರೆ ವಿಲನ್. ಎಂ ವಿಲನ್ ಏನ್ ಮಾಡ್ಕೊಂಡಿದೀರಾ? ಸರ್ ನಾನು ಐಟಿಐ ಮಾಡ್ತಾವನೆ. ಐಟಿಐ. ಆಕಡೆ ಬನ್ನಿ, ಆಕಡೆಯಿಂದ ಹೋಗ್ಬೇಕು. ಸೊ ಈಗ ಎಂಪಿ ಎಲೆಕ್ಷನ್ ಬರ್ತದೆ, ವೋಟ್ ಮಾಡ್ತೀರಾ? ಓ ಖಂಡಿತ ಮಾಡ್ತೇವೆ. ಯಾರು ಗೆಲ್ಬೇಕು? ಮೋದಿ. ಮೋದಿ. ನರೇಂದ್ರ ಮೋದಿ ಅವರು ಸರ್. ಮೋದಿ. ಯಾಕೆ ಬಿಜೆಪಿ? ಕಾಂಗ್ರೆಸ್ ಆಗ್ಬೇಡ ಸರ್. ಅವ್ರು ಇದ್ದಾಗ ನೀರು ಎಲ್ಲ ಚೆನ್ನಾಗಿತ್ತು,
ಕಾಂಗ್ರೆಸ್ ಇದ್ದಾಗೆಲ್ಲ ನೋಡ್ತಾ ಇದ್ರಲ್ಲ ಬರಗಾಲ ಅಂತ. ಬರಗಾಲ ಅದು ಕಾಂಗ್ರೆಸ್ ಏನ್ ಮಾಡವ್ರ ಅವರು, ಅವ್ರು ಮಾಡಕ್ ಸಾಧ್ಯ? ಅವ್ರು ಮಾಡಿಲ್ಲ ಅಂದ್ರೆ ಅವ್ರು ಮಾಡೋದಾದ್ರು ಮಾಡ್ಬೋದಾಯ್ತಲ್ಲ. ಏನ್ ಮಾಡ್ಬೋದಾಗಿತ್ತು? ಏನಾಗುತ್ತೆ ಜನಗಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅದು ಮಾಡ್ಬೋದು. ಎಂಪಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಸುನಿಲ್ ಬೋಸ್ ವರ್ಸಸ್ ಇವ್ರು ನಿಂತಿದ್ದಾರೆ, ಬಾಲರಾಜ್ ಫ್ರಮ್ ಬಿಜೆಪಿ, ಯಾರು ಗೆಲ್ಬೇಕು? ಬಿಜೆಪಿ. ಬಿಜೆಪಿ ಯಾಕೆ? ಯಾಕೆ ಅಂದ್ರೆ ಮೋದಿ ಅವರು ಅಣ್ಣನ ಅಕ್ಕಿ ಇನ್ನೂ ಜಾಸ್ತಿ ಕೊಡ್ಲಿ ಅಂತೆ, ಆಮೇಲೆ ಪೆಟ್ರೋಲ್ ಇಳಿಸ್ಲಿ ಅಂತೆ ನಮ್ಮ ಮತ್ತೆ ವೆಹಿಕಲ್ಸ್. ಓ, ಅಣ್ಣ ಏನ್ ಹೇಳ್ತಾವ್ರೆ ಅಂದ್ರೆ ಪೆಟ್ರೋಲ್ ಬೆಲೆ ಇಳಿಲಿ ಮತ್ತೆ ಅಕ್ಕಿ ಇನ್ನು ಜಾಸ್ತಿ ಕೊಡ್ಲಿ, ಅದಕ್ಕೆ ಮೋದಿ ಅವರು ಅಂತ ನಿಮ್ ಲೆಕ್ಕದಲ್ಲಿ? ಯಾಕಂದ್ರೆ ಸರ್ ರೈತರು ಅದ್ರಲ್ಲೇ ಅಲ್ವಾ ಜೀವನ ಮಾಡ್ತಾರೆ ಸರ್. ರೈತರುಗಳಿಗೆ ಹೊಲನು ಈಗ ಮಳೆನೂ ಬರ್ತಾ ಇಲ್ಲ, ನಿಮ್ಗೆ ಗೊತ್ತಲ್ಲ ಬರಗಾಲ, ಅನ್ನ ಇಲ್ಲ ಅಂದ್ರೆ ಈಗ 5 ಕೆಜಿ ಯಾರಿಗೂ ಇಡ್ತಾ ಇಲ್ಲ ಸರ್, ನಿಮ್ಗೆ ಗೊತ್ತಲ್ಲ. ಅಣ್ಣ ನಿಮ್ಮ ಹೆಸರು ಬಿಡಿ ಸರ್. ಸರ್ ಮಾದೇಶ್ ಅಂತ. ಮಾದೇಶ್ ಏನ್ ಮಾಡ್ಕೊಂಡಿದೀರಾ ಸರ್? ನಾನು ಲೋನ್ಸ್ ಮಾಡ್ತಾ ಇದ್ದೀನಿ. ಲೋನ್ ಎಂಪಿ ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಮಾಡ್ತೀನಿ ಸರ್. ಯಾರು ಗೆಲ್ಬೇಕು? ಮೋದಿ ಸರ್, ನರೇಂದ್ರ ಮೋದಿ. ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ, ಬರೀ ನಾವು ಸ್ಟೇಟ್ ಮಾತ್ರ ಸುರಕ್ಷಿತವಾಗಿರಲ್ಲ ಸರ್. ಇದುವರೆಗೂ ನೀವು ಇತಿಹಾಸ ತೆಗೆದು ನೋಡಿ, ನಮ್ದು ನಾರ್ತ್ ಇಂಡಿಯಾದಲ್ಲಿ ಡೆಲ್ಲಿಯಲ್ಲಿ ತುಂಬಾ ಆಕ್ರಮಣಗಳಾಗ್ತಾ ಇತ್ತು ಬಿಕಾಸ್ ಆಫ್ ದಿ ಎಂಟ್ರಿ ದೇರ್. ಸೊ ಹಾಗಾಗಿ ಇಲ್ಲಿರೋದ್ರಿಂದ ನಮ್ದು ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್, ಭೂತಾನ್ ಇರ್ಬೋದು, ಅದೆಲ್ಲ ಚೆನ್ನಾಗಿರುತ್ತೆ. ಇವಾಗ ದುಬೈಯಲ್ಲಿ ದೇಶದ ಜೊತೆ ಒಂದು ಒಳ್ಳೆ ಹೆಲ್ತಿ ರಿಲೇಷನ್. ಹೌದು, ದುಬೈ ಇರ್ಬೋದು, ಅರಬ್ ಇರ್ಬೋದು, ನಮ್ಮ ದುಬೈಯಲ್ಲಿ ಅರಬ್ ಯುಎಇಯಲ್ಲಿ ನಮ್ಮ ದೇವಸ್ಥಾನ ಕಟ್ಟಿದ್ದಾರೆ. ದಿಸ್ ಆನ್ ಹೌ ಇಟ್ ಇಸ್ ಪಾಸಿಬಲ್? ಇವೆಲ್ಲ ಮೋದಿ ಬಂದಿದ್ದಕ್ಕೆ ಆಯ್ತು ನೀವು ಹೇಳ್ತಾ 100%. ಓಕೆ, ಕರ್ನಾಟಕದಲ್ಲಿ 28ರಲ್ಲಿ ಎಷ್ಟು ಕೇಳ್ತಾರೆ ಬಿಜೆಪಿ? ಮ್ಯಾಕ್ಸಿಮಮ್ ಬರ್ಬೋದು, ನನಗೆ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನನಗೆ ನಾಲೆಜ್ ಇಲ್ಲ. ಒಂದೆರಡು ಕಡಿಮೆ ಆಗ್ಬೋದು, ಒಂದೆರಡು ಅಷ್ಟೇ. ನಿಮ್ ಲೆಕ್ಕದಲ್ಲಿ ಅಣ್ಣ? ಎಲ್ಲ 28 ನೀರು ಕುಡಿದು ದಾವ ಐತೆ, ತಗೊಳ್ಳಿ ಕುಡ್ರಿ. ಪ್ರಧಾನ ಮಂತ್ರಿ ಯಾರ ಬೇಕಣ? ನಮ್ಗೆ ಮೋದಿಜಿ, ಮೋದಿಜಿ, ಮೋದಿಜಿ. 28ರಲ್ಲಿ ಎಷ್ಟು ಕೇಳ್ತೀರಿ ಬಿಜೆಪಿ? 28 ಬರ್ಬೇಕು. 28 ಅವ್ರು ಬಂದ್ರೆ ಚಂದ. ಯಾಕೆ? ಅವ್ರು ಮಾಡ್ತಾರೆ ಕೆಲಸ ನೋಡ್ತಾ ಇದೀವಲ್ಲ. ಹೌದಾ? ಕಾಂಗ್ರೆಸ್ ಏನು ಹೆಲ್ಪ್ ಮಾಡ್ತಾ ಇಲ್ವಾ ನಿಮ್ಗೆ? ನಮ್ ಕಣ್ಣು ಕಾಣಿಸ್ತಾ ಇಲ್ಲ. ನಿಮ್ ಕಣ್ಣು ಕಾಣಿಸಂಗ್ ಮಾಡ್ಬೇಕಾ? ಬನ್ನಿ ರೈತರಿಗೆ. ಓಕೆ, ಈಗ ಸುನಿಲ್ ಬೋಸ್ ವರ್ಸಸ್ ಬಾಲರಾಜ್, ಯಾರು ಗೆಲ್ಬೇಕು? ನಮ್ಗೆ ಬಿಜೆಪಿ. ಬಿಜೆಪಿ ಬಾಲರಾಜ್. ಬಾಲರಾಜ್. ನೀವು ಸರ್? ಬಾಲರಾಜ್ ಸರ್. ನೀವು ಸರ್? ಬಿಜೆಪಿ ಗೆಲ್ಬೇಕು. ಬಿಜೆಪಿ. ನೀವು ಸರ್? ನಮ್ದು ಬಿಜೆಪಿ ಫಿಕ್ಸ್. ಓ, ಬಿಜೆಪಿ ಇಲ್ಲ, ಫಿಕ್ಸ್ ಆಗಿ ರೆಡಿಯಾಗಿ ಬಂದ್ಬಿಟ್ರೆ ಗೆಲ್ಸೇ ಗೆಲ್ಸೋ ಅದು ಏನಾರು ಆಗ್ಲಿ ವೋಟ್ ಮಾಡಿಸೇ ಮಾಡಿಸ್ರಿ ಅಂತ. ಮತ್ತೆ ಲೇಡೀಸ್ಗೆ ಎಲ್ಲಾ ತರ ಕೊಟ್ರು, ಜೆಂಟ್ಸ್ಗೆ ಏನು ಇಲ್ಲ. ಅದು ನೀವು ಗಂಡ್ಸ್ ಆಗಿರೋದೇ ಪ್ರಾಬ್ಲಮ್. ಸರ್ಕಾರನು ಅಷ್ಟೇ, ಯಂಗ್ಸರ್ ಪರಾನೇ ಇರ್ತಾರೆ. ಈಗ ಹೆಂಗ್ ಗೊತ್ತಾ, ಒಂದ್ ಹೇಳ್ತೀನಿ, ಮುಂದ್ಗಡೆ ಬಸ್ ಅಲ್ಲಿ 3 ಸೀಟು ಯಂಗ್ಸರ್ಗೆ ಅಂತಿತ್ತು. ಫ್ರೀ ಬಸ್ ಬಿಟ್ಮೇಲೆ ಮಕ್ಳಿಗೂ ಇಲ್ಲ ಯಾರಿಗೂ ಇಲ್ಲ. ಗಂಡ್ಸ್ರಿಗೆ ಇಲ್ಲ ಅನ್ನೋದು ನಿಮ್ ಪ್ರಾಬ್ಲಮ್. ಯಾಕೆ ಪ್ರಾಬ್ಲಮ್ ಅಂದ್ರೆ ನೀವು ಗಂಡ್ಸ್ ಆಗಿರೋದೇ ಪ್ರಾಬ್ಲಮ್, ನಮ್ದು ಅದೇ ಪ್ರಾಬ್ಲಮ್. 2,000 ರೂಪಾಯಿ ಫ್ರೀ ಆಗಿ ಯಂಗ್ಸರ್ ಕೊಡ್ತಾರೆ, ಗಂಡ್ಸರು ಕೊಡಲ್ಲ. ಈಗ ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ಓಕೆ, ಗಂಡ್ಸರು ಆಗಿರೋದೇ ಪ್ರಾಬ್ಲಮ್, ಎಲ್ಲರೂ ಯೋಜನೆಗಳು ಹೆಂಗ್ಸರಿಗೆ ಕೊಡ್ತಾರೋ ಅದೇ ಬೇಜಾರಾಗ್ಬಿಡುತ್ತೆ. ಅದೇ ಬೇಜಾರಾಗ್ಬಿಟ್ಟೈತೆ. ಇವಾಗ ನೋಡಿ, ಲೇಡೀಸ್ಗಳು ಎಲ್ಲಿವರೆಗೂ ಓಡಾಡ್ತಾರೆ? ಒಂದ್ ವಾರ ಓಡಾಡ್ಬಿಡೋದಿಲ್ಲ, ಒಂದ್ 15 ದಿನ ಓಡಾಡ್ಬೋದು. ಅವ್ರು ಮಾಡಿರೋ ಪ್ಲಾನಿಂಗ್ ಅಷ್ಟೇ, ಅವ್ರ ಮನೇಲಿ ಇರ್ಬೇಕು. ಓಡಾಡೋದು ಯಾರು? ಜೆಂಟ್ಸ್. ಅಲ್ಲ ಅಣ್ಣ, ನಿಮ್ ಕೊಟ್ರೆ ಯಾಕೆ ಕೊಟ್ಟಿಲ್ಲ ಗೊತ್ತಾ? ಗಂಡ್ಸರು ಕೊಟ್ರೆ ಈ ಕೈಲಿ 10 ರೂಪಾಯಿ ಇದ್ರೆ ಸುಮ್ಮನಿರಕ್ಕಿಲ್ಲ. ಗಂಡ್ಸರು ಕೊಟ್ರೆ ದುಡ್ಡು ಫ್ರೀ ಬಸ್ ಎಲ್ಲ ಬಿಟ್ಬಿಟ್ರೆ ಅವ್ರು ಸುತ್ತಾಡ ಕರಿಕಬಿಡ್ತಾರೆ, ಒಂದಿನ ಮನೆ ಬರ್ಬಿಡಿ ಅಂತ ನಾವು ಯಾರು ಕೇಳಲಿಲ್ವಲ್ಲ. ಮತ್ತೆ ಇನ್ನೇನ್ ಕೇಳ್ತಾರೆ? ಅವ್ರು ಪ್ಲಾನ್ ಮಾಡಿದ್ದು, ಅವ್ರು ಮಾಡಿದ್ದು ಪ್ಲಾನ್. ನಾವ್ಯಾರು ಕೇಳಿದ್ವಾ? ನೀವು ಕೇಳಿದ್ರ? ಇಲ್ಲ. ಲೇಡೀಸ್ ಗಳಿಗೆ ಫ್ರೀ ಬಿಡಿ ಅಂತ ನೀವು ಕೇಳಿದ್ರ? ನಾವು ಕೇಳಿಲ್ಲ. ಲೇಡೀಸ್ ಕೇಳಿರ್ಲಿಲ್ಲ. ಅವ್ರಿಗೆ ಯಾವ್ದು ಅನುಕೂಲ ಆಗಿದೆ ಅದನ್ನ ಮಾಡಿದ್ರು. ಫ್ರೀ ಬಸ್ ಸ್ಕೀಮ್ ನಮ್ಗೆ, ಫ್ರೀ ಬಸ್ ಬಿಟ್ಟವ್ರೆ, ಫ್ರೀ ಬಸ್ ಇದು ಅವ್ರು ನಮ್ಗೆ ದುಡ್ಡು ಫ್ರೀ ಬಸ್ ಬಿಟ್ಟವ್ರೆ, ಅಕಸ್ಮಾತ್ ಗೆಲ್ದೆ ಹೋದ್ರೆ ಕಾಂಗ್ರೆಸ್ ಕೋಟ್ ಹಾಕ್ತಾರೆ, ಬಸ್ ನಿಲ್ಸ್ಬಿಡ್ತಾರೆ, ಅದಕ್ಕೆ ನಾನು ಕಾಂಗ್ರೆಸ್ಗೆ ಹಾಕ್ತೀನಿ ಅಂತಾರೆ. ಏನಂತೀರಾ? ಅದು ಫ್ರೀ ಬಸ್ಗೋಸ್ಕರ ಅವ್ರು ವೋಟ್ ಹಾಕಿಲ್ಲ, 2,000 ಹಾಕಿದ್ರಲ್ಲ ಅದಕ್ಕೆ. ಓಕೆ, ನೀವೇನ್ ಹೇಳ್ತೀರಾ? ಈಗ ಹೆಂಗಸರು ಕೆಲವರು ಹೇಳ್ತಾ ಇದಾರೆ, ಈಗೇನ ನಾವು ಕಾಂಗ್ರೆಸ್ ಕೋಟ್ ಹಾಕ್ತಾರೆ, ಫ್ರೀ ಬಸ್ ನಿಲ್ಸ್ಬಿಡ್ತಾರೆ, ಅದಕ್ಕೆ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ನೀವೇನಂತೀರಾ? ಇಲ್ಲ ಸರ್, ಅದು ಅವರೇ ಓನ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ, ಅದು 20 ರೂಪಾಯಿ 30 ರೂಪಾಯಿ ಕೊಟ್ಟು ನಿಮ್ಗೆ 20,000 - 30,000 ಅದು ನಿಮ್ಗೆ ಲಾಸ್ ಆಗ್ತಾ ಇದೆ, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಬೇರೆ ಕ್ವಾರ್ಟರ್ ಜಾಸ್ತಿ ಮಾಡಿ ದುಡ್ಡು ಕಿತ್ಕೊಂಡು ಹೆಂಗಸರು ಕೊಡ್ತಾರೆ. ಹೌದೌದು, ಒಂದ್ ಖಾತೆಯಿಂದ ತೆಗೆದು ಇನ್ನೊಂದ್ ಖಾತೆ 80 ರೂಪಾಯಿ ಇತ್ತು ಬಸ್ ಚಾರ್ಜ್ ಗಂಡಿಸ್ಗೆ, ಇವಾಗ 180 ರೂಪಾಯಿ ಐತೆ ಮೈಸೂರಿಗೆ. ಯಸ್, 180. ಇವಾಗ ನಾವು 1 ಇಯರ್ ಬ್ಯಾಕ್ ಅವ್ರಿಗೆ ಸಾಕು, ಕಾಂಗ್ರೆಸ್ ಬರೋಕ್ಕೂ ಮುಂಚೆ 80 ರೂಪಾಯಿ ಕೊಟ್ಟು ಹೋಗಿದ್ದೀವಿ, ಇವಾಗ 180. 100 ರೂಪಾಯಿ ಎತ್ತಿಡೋರೆ ಅದೇ ಲೇಡೀಸು, ನಾವು ಇಬ್ರು ಆದ್ರೆ ಅವ್ರ ಚಾರ್ಜ್ ಇಲ್ಲೇ ನಾವೇ ಹಾಕೊಂಡು ಹೋಗ್ತಾ ಇದೀವಲ್ಲ. ಇನ್ನೇನಲ್ಲಿ ಅಲ್ಲೇನು ಇಲ್ವಲ್ಲ, ಅಲ್ಲಿ ಅಲ್ಲಿ ಫ್ರೀ ಎಲ್ಲಿ ಬಂತು ಅಲ್ಲಿ ಸರ್? ಅವರು ಕಿಟಕಿಲ್ ಕೊಟ್ಟಿ ಮೇನ್ ಡೋರ್ ಅಲ್ಲಿ ತಗೊಂತ ಇದಾರೆ, ಗೊತ್ತಾಗ್ತಾ ಇಲ್ಲ ಯಾರಿಗೂ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನೊಂದೇನಂದ್ರೆ ಸರ್, ನಮ್ಗೆ ಗೊತ್ತು ಸರ್ ಹೌ ಇಟ್ ವರ್ಕ್ಸ್ ಅಂತ, ಯಾಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತೆಗದಿ ಅವ್ರು ಇನ್ನೊಂದು ಖಾತೆಯಿಂದ ಹಾಕ್ತಾ ಇದಾರೆ, ನೋಬಡಿ ಇಸ್ ನೋಟಿಸಿಂಗ್. ಬಟ್ ಒಂದ್ ದಿವಸ 2 ದಿವಸ ಗೊತ್ತಾಗಲ್ಲ, 1 ವರ್ಷ 2 ವರ್ಷ ಗೊತ್ತಾಗಲ್ಲ, 3 ವರ್ಷ ಗೊತ್ತಾಗೇ ಆಗುತ್ತೆ. ಸತ್ಯ ಯಾವತ್ತಿದ್ರು ಅನಾವರಣ ಆಗೇ ಆಗುತ್ತೆ.
ಸೊ ಒನ್ ಹೂ ಲಿವ್ಸ್ ಅಂಡ್ ವರ್ಕ್ಸ್ ಫಾರ್ ದಿ ಕಂಟ್ರಿ ಓಕೆ, ಅವರು ಜನಗಳಿಗೋಸ್ಕರ ಯಾರು ಕೆಲಸ ಮಾಡ್ತಾರೆ, ಎಕ್ಸಾಂಪಲ್ ನಮ್ಮ ಮೋದಿ, ಅವರೊಂದು ಇನ್ಸ್ಪಿರೇಷನ್ ವಾಟ್ ಎವರ್ ಇಟ್ ನಮ್ಮ ಪಕ್ಷ ಕಾಂಗ್ರೆಸ್ ಮೋದಿ ಬೈತಾನೆ ಇರ್ತಲ್ಲ ಸುಮ್ಮನೆ ಸರ್, ಅವ್ರ ಕೆಲಸ ಅದು ಬೈದವ್ರ ಕೆಲಸ ಅಷ್ಟೇ, ಏನೂ ಆಗಲ್ಲ ಅದು, ಏನೂ ಆಗಲ್ಲ ಬೈದ್ರೆ ಏನೂ ಆಗಲ್ಲ ಅವ್ರಿಗೆ, ಏನಾಗಲ್ಲ ಉರ್ಕೊಳ ಮುಂದೆ ನಾವು ಯಾವಾಗ್ಲೂ ಉರ್ದು ಉರ್ಸ್ಕೊಂಡು ಬೆಳಿಬೇಕು ಅಂತ ಅವ್ರದ್ದು ಏನಂತೀರ? ಓ ಅಣ್ಣ ಸಿನಿಮಾ ಡೈಲಾಗ್ ಹೊಡಿತಾರ, ಪಂಚ್ ಡೈಲಾಗ್ ಸರ್, ಪಂಚ್ ಅಂತೇನಿಲ್ಲ, ನೀವ್ ಹೇಳಿ ಪಂಚ್ ಡೈಲಾಗ್ ಇರಂಗ. ಸೊ ಫೈನಲಿ ನೀವೇನ್ ಹೇಳ್ತೀರಾ, ಖಂಡಿತ ಚಾಮರಾಜನಗರದಲ್ಲಿ ಗೆಲ್ಸ್ಕೋತೀರಂಗಾರೆ? ಸರ್ ಪಕ್ಕ ಸರ್. ಯಾರನ್ನ ಗೆಲ್ಸ್ಕೋತೀರಾ? ಬಿಜೆಪಿ. ಬಿಜೆಪಿನ ಗೆಲ್ಸ್ಕೋತೀರಾ, ಮೋದಿ ಕೈ ಬಲಪಡಿಸ್ತೀನಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಇನ್ನೊಂದಷ್ಟು ಜನ ಮಾತಾಡ್ಸೋಣ, ಇನ್ನಷ್ಟು ಒಪಿನಿಯನ್ ತೊಗೊಳ್ಳೋಣ. ಯುವಕರ ಒಪಿನಿಯನ್ ಹೇಗಿದೆ? ನನ್ನ ಉದ್ದೇಶ ಏನು ಅಂದರೆ, ಜನಕ್ಕೆ ವೋಟ್ ಹಾಕೋದಕ್ಕೆ ಅವೇರ್ನೆಸ್ ಮೂಡಿಸೋದ್ರ ಜೊತೆಗೆ ನಾನು ಇನ್ನೊಂದು ಪ್ರಶ್ನೆ ಯಾವಾಗಲೂ ಕೇಳ್ತೀನಿ, ಯಾರಾದ್ರು ಬಂದು ನಾನು ಕಾಂಗ್ರೆಸ್ ಅನ್ನು ಯಾಕೆ ಬಿ ಜೆ ಪಿಯಾಗಿ ಬೇಡ ಅಂತೀನಿ, ಯಾರಾದ್ರು ಬಂದು ನಾನು ಮೋದಿಗೆ ಹಾಕ್ತೀನಿ, ಕಾಂಗ್ರೆಸ್ ಏನು ಮಾಡಿತ್ತು ಅಂತ ಕೇಳ್ತೀನಿ. ಎಂಡ್ ಆಫ್ ದ ಡೇ ನನಗೆ ಸತ್ಯ ಬೇಕು, ಇವ್ರಿಗೆ ಸರ್ಕಾರದ ಎಲ್ಲ ಯೋಜನೆಗಳು ತಲುಪಬೇಕು. ನಿಮ್ಮ ತಲುಪಿದೆಯಾ ಅಂತ ಕೇಳೋದಕ್ಕೆ ಕೆದಕ್ತೀನಿ, ನನಗೆ ಯಾರು ಗೆಲ್ಲಿ ಯಾರು ಸೋಲಿ ನನಗೇನು ಆಗಬೇಕಾಗಿಲ್ಲ, ನನ್ನ ನೋಟ್ ನಾನು ಹಾಕೇ ಹಾಕ್ತೀನಿ. ನನಗೆ ಪ್ರಧಾನಮಂತ್ರಿ ಯಾರಾಗಬೇಕು, ದೇಶದ ಭದ್ರತೆ ಏನ್ಬೇಕು, ಇದು ನನಗೆ ಗೊತ್ತಿರುತ್ತೆ. ಆದರೆ ಜನಗಳ ಒಪಿನಿಯನ್ನು ಆ ಕ್ಷೇತ್ರದ ಜನಗಳಿಗೆ ಹೆಂಗಿದೆ ಅಂತ ಅವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾವು ಬೀದಿಗಿಳಿದವರು. ಇದು ನಮ್ಮ ಉದ್ದೇಶ, ನಮ್ಮ ಉದ್ದೇಶ ನಿಮ್ಮನ್ನ ಅವೇರ್ನೆಸ್ ಮೂಡಿಸೋಕ್ಕೆ, ವೋಟ್ ಹಾಕ್ತೀರಾ ಅಂತ ವೋಟ್ ಹಾಕೋದಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ ವೋಟ್ ಹಾಕ್ಸೋದಕ್ಕೆ, ಎಂಡ್ ಆಫ್ ದ ಡೇ ಕ್ಷೇತ್ರದಲ್ಲಿ ಹೇಗಿದೆ ರಿಪೋರ್ಟ್, ಗ್ರೌಂಡ್ ರಿಯಾಲಿಟಿ ಅನ್ನೋದು ತಿಳ್ಕೊಳ್ಳೋಕ್ಕೆ. ಸೊ ಒಬ್ಬ ಕಲಾವಿದ ಬಂದಾಗ ಜನ ಬಂದು ಪ್ರೀತಿಯಿಂದ ಒಂದಷ್ಟು ಜನ ಮಾತಾಡ್ತಾರೆ, ಇನ್ನೊಂದಷ್ಟು ಒಪಿನಿಯನ್ ಬರುತ್ತೆ, ಇವೆಲ್ಲ ಕಾರಣಕ್ಕೆ ಬಂದಿರ್ತೀವಿ. ಬೇರೆ ನಮ್ಗೆ ಇನ್ನೇನು ಅಲ್ಲ, ಯಾರು ಗೆದ್ರು ಸಂತೋಷ, ಎಲ್ಲರೂ ನಮ್ಮವರು, ಯಾರೇ ಗೆದ್ರು ಅಷ್ಟೇ, ಬಟ್ ನಮಗೆ ಪ್ರಜಾಪ್ರಭುತ್ವ ಎಂಡ್ ಆಫ್ ದ ಡೇ ಗೆಲ್ಲಬೇಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.